नमस्ते वीक्षकरे वीडियोदल्ली नानु 1998 रिलीज आगिद्द सक्कत्तागिरो आक्षन मॉन्स्टर्स सिनेमा गॉडज़िला न एक्सप्लेन माड्ता इदीनि। अदक्कू मोदलु नन्न चानल गे तप्पदे सब्सक्राइब माडि मत्तु ई वीडियो न कडेयवरेगू वीक्षिसि। पेसिफिक शांत सागरदल्ली ओंदु जपानीयर हडगु हादु होगुत्तिरुत्तदे। आ कडु रात्रियल्ली एल्लेल्लू गाढ मौन। मीनुगळन्नु संग्रहिसिट्टिद्द आ हडगिनल्ली ओंदु मेसेज काणुत्तदे। ಯಾವುದು ದೈತ್ಯ ಕಾಯದ ವಸ್ತು ಇವರತ್ತ ಬರುತ್ತಿರುವುದು ಇವರಿಗೆ ತಿಳಿಯುತ್ತದೆ। ಅದೇನಿರಬಹುದು ಎಂದು ಎಲ್ಲರೂ ಗಾಬರಿಯಿಂದ ನೋಡುತ್ತಿರುವಾಗ ಹಡಗಿನ ಮೇಲೆ ಯಾವುದು ದಾಳಿಯ ಶಬ್ದ। ಒಂದು ದೈತ್ಯ ಡೈನೋಸಾರ್ ನಂತಹ ಜೀವಿ ಇವರ ಮೇಲೆ ದಾಳಿ ಮಾಡುತ್ತಿದೆ। ಕೆಲವೇ ನಿಮಿಷಗಳಲ್ಲಿ ಇವರ ಹಡಗು ಮಗುಚಿಕೊಳ್ಳುತ್ತದೆ। ಆ ದೈತ್ಯನ ಹೂಂಕಾರದಿಂದ ನಾವಿಕರೆಲ್ಲ ನೀರುಪಾಲಾಗುತ್ತಾರೆ ಒಬ್ಬನನ್ನು ಬಿಟ್ಟು। आ बदुकुळिद ओब्ब जपानी व्यक्तियन्नु फ्रेंच मूलद अधिकारी फिलिप एनु नोडिदे एंदु केळिदाग अवन उत्तर गोजीरा। गोजीरा अंदरे जपानिनल्ली गॉडज़िला एंदर्थ। हागादरे ई गॉडज़िला इष्टु दिन एल्लित्तु ईग हठात्तने काणिसिकोंडिद्दु हेगे अंत मुंदे तिळियोण। इदे समय न्यूक्लियर शक्तिय संशोधनेय मेले तोडगिरुव ओब्ब व्यक्तिगे अच्चरी काणिसुत्तदे। ಅವನು ಸಾಕಿರುವ ಹುಳಗಳು ವಿಕಿರಣದಿಂದ ಗಾತ್ರ ಹೆಗ್ಗಿರುವುದನ್ನು ಗುರುತಿಸುವ ವ್ಯಕ್ತಿಯೇ ಈ ಸಿನಿಮಾದ ಹೀರೋ ಆದ ವಿಜ್ಞಾನಿ ನಿಕ್। ಇವನ ಬುದ್ಧಿವಂತಿಕೆಯ ಕಾರಣ ಪನಾಮದಲ್ಲೊಂದು ಯೋಜನೆಗೆಂದು ಅಮೆರಿಕದ ತಂಡ ಕರೆದೊಯ್ಯುತ್ತಾರೆ। ಈಗ ಅಧ್ಯಯನ ನಡೆಸಲು ಕೇಳುವ ನಿಕ್ಗೆ ಅಚ್ಚರಿಕಾದಿರುತ್ತದೆ। ಅವನು ನಿಂತಿರುವುದೇ ಗಾಡ್ಜಿಲ್ಲಾದ ಹೆಜ್ಜೆ ಗುರುತಿನ ಮೇಲೆ। ಕೇವಲ ಅದರ ಪಾದದ ಗುರುತು ಅಷ್ಟು ದೊಡ್ಡದಿದೆ ಅಂದ್ರೆ ಇನ್ನು ಅದರ ಗಾತ್ರ ಎಷ್ಟಿರಬಹುದು? ಅದರ ಹೆಜ್ಜೆ ಗುರುತುಗಳು ಅಮೆರಿಕಾದೆಡೆಗೆ ಇರುತ್ತವೆ। ಜಕಂ ಆಗಿರುವ ಹಡಗಿನ ಬಳಿ ನಿಕ್ ಒಂದಷ್ಟು ಗಾಡ್ಜಿಲ್ಲಾದ ಕೆಲ ತುಣುಕುಗಳನ್ನು ಸಂಗ್ರಹಿಸುತ್ತಾನೆ। ಇದಾದ ಕೆಲ ದಿನಗಳ ನಂತರ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಮಳೆಯ ಮಧ್ಯೆ ಒಬ್ಬ ಮೀನುಗಾರ ಮೀನಿಗಾಗಿ ಗಾಳ ಬೀಸಿರುತ್ತಾನೆ। ಆದರೆ ಈ ಗಾಳದಿಂದ ಒಂದು ಸುನಾಮಿ ಏಳುತ್ತದೆ। ಏನದು? ಅದುವೇ ಮಹಾದೈತ್ಯ ಮಾನ್ಸ್ಟರ್ ಗಾಡ್ಜಿಲ್ಲಾ ಈಗ ನಗರಕ್ಕೆ ನುಗ್ಗಿಬಿಡುತ್ತದೆ। ಅದನ್ನು ಕಂಡು ಜನ ನಿಬ್ಬೆರಗಾಗಿ ನೋಡುತ್ತಾರೆ। ಗಾಡ್ಜಿಲ್ಲಾ ನೇರವಾಗಿ ಮೀನು ತುಂಬಿರುವ ಬಂಡಿಯನ್ನು ಕಚ್ಚೆ ಹಿಡಿಯುತ್ತದೆ। ಇದೇ ದಿನ ಆ ನಗರದ ಹೊಸ ಮೇಯರ್ ಚುನಾಯಿತನಾದ ಸಂಭ್ರಮದಲ್ಲಿರುತ್ತಾರೆ। ಭೂಮಿ ಕಂಪಿಸುತ್ತಿದೆ, ಕಾರು ದೊಡ್ಡ ವಾಹನಗಳೇ ಅಲುಗಾಡುತ್ತಿವೆ। ಇದೇನು ಭೂಕಂಪವೋ ಎಂದು ನೋಡುತ್ತಿರುವಾಗ ಗಾಡ್ಜಿಲ್ಲಾ ಆ ಮಾರ್ಗವಾಗಿ ಹೆಜ್ಜೆ ಹಾಕುತ್ತಿದೆ। ಅದರ ಹೆಜ್ಜೆಗೆ ಭೂಮಿಯೇ ನಡೆಗಿದರೆ ಗತಿಯೇನು? ಅದು ನಡೆಯಲು ಅಷ್ಟು ದೊಡ್ಡ ರಸ್ತೆಗಳೇ ಸಾಕಾಗುತ್ತಿಲ್ಲ। ಕಟ್ಟಡಗಳಿಗೆ ಅದು ತಾಗಿಸಿ ನಡೆದರೆ ಅಷ್ಟು ಭಾಗ ಮುರಿದು ಬೀಳುತ್ತದೆ। ಆದರೆ ಧೈರ್ಯ ಮಾಡಿ ಒಬ್ಬ ವ್ಯಕ್ತಿ ಅದರ ವಿಡಿಯೋ ಸಂಪಾದಿಸುತ್ತಾನೆ। ಅವನು ಗಾಬರಿಯಿಂದ ನೋಡುವಾಗ ಗಾಡ್ಜಿಲ್ಲಾ ತನ್ನ ದೊಡ್ಡ ಕಾಲನ್ನು ಇಡುತ್ತದೆ, ಜಸ್ಟ್ ಮಿಸ್ ಆಗ್ತಾನೆ। ಅನಿಮಲ್ ಎಂಬ ಹೆಸರಿನ ಈ ವ್ಯಕ್ತಿಗೆ ಸಾವು ಥಟ್ ಅಂತ ಪಾಸ್ ಆದಾಗೆ ಅನಿಸುತ್ತದೆ। ಅವರ ಸಾಹಸದಿಂದ ಸಿಕ್ಕ ಟೇಪ್ ಅನ್ನು ಜನರು ವೀಕ್ಷಿಸುತ್ತಾರೆ। ಆದರೆ ಎಲ್ಲರಿಗಿರುವ ಪ್ರಶ್ನೆ, ಗಾಡ್ಜಿಲ್ಲಾ ಏಕೆ ಈ ನಗರಕ್ಕೆ ಬಂದಿದ್ದು ಮತ್ತು ಈಗ ಎಲ್ಲಿ ಹೋಗಿದೆ? ಗಾಡ್ಜಿಲ್ಲಾ ನಗರವನ್ನು ಬಿಟ್ಟು ಹೊರಗೆ ಹೋಗಿರುವುದಿಲ್ಲ। ನ್ಯೂಯಾರ್ಕ್ ನಗರದಲ್ಲಿ ಎಲ್ಲಿದೆ ಇದನ್ನು ಹುಡುಕುವಾಗ ತಂಡದಲ್ಲಿರುವ ನಿಕ್ ಒಂದು ಉಪಾಯ ನೀಡುತ್ತಾನೆ। ಅದೆಂದರೆ ಭಾರೀ ಪ್ರಮಾಣದ ಮೀನುಗಳನ್ನು ಒಂದೆಡೆ ಗುಡ್ಡೆ ಹಾಕಲಾಗುವುದು। ಅದಕ್ಕಾಗಿ ಗಾಡ್ಜಿಲ್ಲಾ ಭೂಮಿಯ ಒಳಗಿನಿಂದ ಮೇಲೆದ್ದು ನಿಕ್ನ ಬಳಿ ಬಂದು ಸಂವಹಿಸುತ್ತದೆ। ಮೀನು ತಿನ್ನಲು ಕಾತುರದಿಂದ ಬರುವ ಗಾಡ್ಜಿಲ್ಲಾಗಾಗಿ ಇಡೀ ನಗರ ಮತ್ತು ಮೇಯರ್ ಕಾಯುತ್ತಿರುತ್ತಾರೆ। ಮಿಲಿಟರಿ ಆಜ್ಞೆಯಂತೆ ಸೈನ್ಯವೀಗ ಗಾಡ್ಜಿಲ್ಲಾ ಮೇಲೆ ಫೈರ್ ಮಾಡ್ತಾರೆ। ಅವರ ದಾಳಿಯನ್ನು ಗಾಡ್ಜಿಲ್ಲಾ ಎದುರಿಸಬೇಕಾಗಿದೆ। ಆದರೆ ಬುದ್ಧಿವಂತ ಆ ದೈತ್ಯ ಇವರ ದಾಳಿಯಿಂದ ತಪ್ಪಿಸಿಕೊಳ್ಳುತ್ತದೆ। ಇವರ ಕ್ಷಿಪಣಿಗಳು ಗಾಡ್ಜಿಲ್ಲಾ ಬದಲು ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಪುಡಿ ಪುಡಿ ಮಾಡುತ್ತವೆ। ಹೆಲಿಕಾಪ್ಟರ್ಗಳು ಅದನ್ನು ಹಿಂಬಾಲಿಸುತ್ತಾರೆ, ಆದರೆ ಗಾಡ್ಜಿಲ್ಲಾದ ಚಾಣಾಕ್ಷತನದಿಂದ ಅವರಿಗೆ ಅದನ್ನು ತಡೆಯಲಾಗುವುದಿಲ್ಲ। ಕಡೆಗೆ ಗಾಡ್ಜಿಲ್ಲಾದ ಆಕ್ರಮಣಕ್ಕೆ ಹೆಲಿಕಾಪ್ಟರ್ಗಳು ತರಗೆಲೆಗಳಂತೆ ಉದುರಿ ಹೋಗುತ್ತವೆ। ಎಲ್ಲರನ್ನು ಸೋಲಿಸಿದ ಗಾಡ್ಜಿಲ್ಲಾ ಈಗ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬಳಿ ಘರ್ಜಿಸಿ ತನ್ನ ಪ್ರತಾಪ ತೋರುತ್ತದೆ।
ಇಡೀ ನಗರವೇ ಈ ಜೀವಿಯಿಂದ ನಲುಗಿ ಹೋಗುತ್ತದೆ. ಹೀರೋ ನಿಕ್ ಮತ್ತೊಮ್ಮೆ ಗಾಡ್ಜಿಲ್ಲಾದ ರಕ್ತದ ಸ್ಯಾಂಪಲ್ ಅನ್ನು ಸಂಪಾದಿಸುತ್ತಾನೆ. ಈಗ ಅವನ ಹಳೆಯ ಪ್ರೇಯಸಿಯ ಭೇಟಿಯಾಗುತ್ತದೆ. 8 ವರ್ಷಗಳ ಹಿಂದೆ ಆಡ್ರೆ ಇವನೊಂದಿಗೆ ಪ್ರೀತಿಯಲ್ಲಿದ್ದು ಬಿಟ್ಟು ಹೋಗಿರುತ್ತಾಳೆ. ನಿಕ್ನ ಸಂಶೋಧನೆಯ ಸಮಯ ಒಂದು ಆಘಾತಕಾರಿ ವಿಷಯ ತಿಳುತ್ತದೆ. ಅದುವೇ ಗಾಡ್ಜಿಲ್ಲಾ ಈ ಹೊತ್ತಿಗೆ ಗರ್ಭಿಣಿಯಾಗಿದ್ದು ಮೊಟ್ಟೆ ಇಡಲೆಂದೇ ನ್ಯೂಯಾರ್ಕ್ ನಗರಕ್ಕೆ ಬಂದಿರುತ್ತದೆ. ಅದರ ರಕ್ತದ ಪರೀಕ್ಷೆಯಿಂದ ಈ ವಿಷಯ ತಿಳಿಯುತ್ತದೆ. ಅದನ್ನು ತಿಳಿಸಲು ನಿಕ್ ಹೊರಡುತ್ತಾನೆ. ಆದರೆ ಅವನ ಕೆಲ ಸೀಕ್ರೆಟ್ ಫೈಲ್ಗಳನ್ನು ಆಡ್ರೆ ಲಪಟಾಯಿಸಿ ಬಿಡುತ್ತಾಳೆ. ಗಾಡ್ಜಿಲ್ಲಾದ ರಹಸ್ಯಗಳ ಬಗ್ಗೆ ನಿಕ್ ಅಮೆರಿಕದ ಸೈನ್ಯಕ್ಕೆ ತಿಳಿಸುತ್ತಿರುತ್ತಾನೆ, ಮುಖ್ಯವಾಗಿ ಗಾಡ್ಜಿಲ್ಲಾ ಮೊಟ್ಟೆಗಳನ್ನು ಇಡುವ ಬಗ್ಗೆ. ಆದರೆ ಇದೇ ವೇಳೆ ನಿಕ್ ಗೆಳತಿ ಕದ್ದೊಯ್ದಿದ್ದ ಅವನ ವಿಡಿಯೋಗಳನ್ನ ಅವಳ ಬಾಸ್ ಅವಳಿಂದಲೇ ಲಪಟಾಯಿಸಿ ಅದರಿಂದ ಟಿವಿ ಶೋ ಮಾಡ್ತಾನೆ. ತಮ್ಮ ಸೀಕ್ರೆಟ್ಗಳನ್ನು ಬಹಿರಂಗಪಡಿಸಿದ ಕಾರಣಕ್ಕೆ ಪಾಪ ನಿಕ್ ಅನ್ನು ಆ ಯೋಜನೆಯಿಂದ ಹೊರಹಾಕಲಾಗುತ್ತದೆ. ಆದರೆ ಗಾಡ್ಜಿಲ್ಲಾ ಅನ್ನ ಯಾರಾದರೂ ತಡೆಯಲೇಬೇಕಾಗಿದೆ. ನಗರವನ್ನು ಬಿಟ್ಟು ತೆರಳಲು ನಿಕ್ ಮುಂದಾಗುತ್ತಾನೆ. ಆದರೆ ಅವನ ಟ್ಯಾಕ್ಸಿ ಡ್ರೈವರ್ ಬೇರೆಯದೇ ದಾರಿಯಲ್ಲಿ ಹೊರಟಿರುತ್ತಾನೆ. ಇಲ್ಲಿ ಕಥೆಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಆ ಡ್ರೈವರ್ ಬೇರೆ ಯಾರೋ ಆಗಿರದೆ ಸಿನಿಮಾದ ಪ್ರಾರಂಭದಲ್ಲಿ ಬಂದಿದ್ದ ಫ್ರೆಂಚ್ ಏಜೆಂಟ್ ಫಿಲಿಪ್ ಆಗಿರುತ್ತಾನೆ ಮತ್ತು ನಿಕ್ ಅನ್ನು ತಮ್ಮೊಂದಿಗೆ ಸೇರಿಸಿಕೊಳ್ಳುತ್ತಾನೆ. ಇದಕ್ಕೆ ಕಾರಣ, ಫ್ರೆಂಚ್ ವಿಜ್ಞಾನಿಗಳು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ತಮಗೆ ಸೇರಿದ್ದ ಒಂದು ದ್ವೀಪದಲ್ಲಿ ಸಂಶೋಧನೆ ನಡೆಸುತ್ತಿರುತ್ತಾರೆ. ಅಲ್ಲಿ ಅಣು ಪರೀಕ್ಷೆಗಳ ತೀವ್ರತೆಯಿಂದ ಸೃಷ್ಟಿಯಾದ ವಿಕಿರಣಗಳು ಹೊರಸೂಸಿರುತ್ತವೆ. ಈ ವಿಕಿರಣಗಳ ಕಾರಣ ಆ ದ್ವೀಪದ ಜೀವಿಗಳ ಡಿಎನ್ಎ ಮೇಲೆ ಅದು ಪ್ರಭಾವ ಬೀರಿರುತ್ತದೆ. ಅಂದರೆ ಪ್ರಯೋಗಗಳ ವಿಕಿರಣದಿಂದ ಮ್ಯೂಟೇಟ್ ಆಗಿ ಸೃಷ್ಟಿಯಾದ ಹೊಸ ಜೀವಿಯೇ ಗಾಡ್ಜಿಲ್ಲಾ. ಇದು ಸರೀಸೃಪಗಳ ಜಾತಿಗೆ ಸೇರಿರುತ್ತದೆ, ಅಂದರೆ ಒಂದು ರೀತಿ ಹಲ್ಲಿಯ ಜಾತಿಯ ಪ್ರಾಣಿ. ಇದಕ್ಕೆ ಕಾರಣವಾದ ಫ್ರೆಂಚ್ ಸರ್ಕಾರ ಗುಟ್ಟಾಗಿ ಇದನ್ನು ತಡೆಯಲು ಫಿಲಿಪ್ ಅವರನ್ನು ಮುಂದೆ ಬಿಟ್ಟಿರುತ್ತಾರೆ. ಇವರೆಲ್ಲ ಗಾಡ್ಜಿಲ್ಲಾ ಅನ್ನು ಹುಡುಕಿಕೊಂಡು ನೆಲದಾಳದ ಸುರಂಗಕ್ಕೆ ಹೋಗುತ್ತಾರೆ. ಇವರ ಹಿಂದೆಯೇ ನಿಕ್ನ ಹಳೆಯ ಪ್ರೇಯಸಿ ತನ್ನ ಸ್ನೇಹಿತ ಅನಿಮಲ್ನೊಂದಿಗೆ ಬಂದಿರುತ್ತಾಳೆ. ಇದೇ ಸಮಯ ಅಮೆರಿಕದ ಮಿಲಿಟರಿ ಪಡೆ ಮತ್ತೆ ಮೀನುಗಳನ್ನು ಗುಡ್ಡ ಹಾಕಿ ಚಕ್ರವ್ಯೂಹ ರಚಿಸಿ ಕಾಯುತ್ತಿರುತ್ತಾರೆ. ಅದಕ್ಕಾಗಿ ಗಾಡ್ಜಿಲ್ಲಾ ಸುರಂಗದಲ್ಲಿ ನುಗ್ಗಿ ಬರುತ್ತದೆ. ಅಂದರೆ ಗಾಡ್ಜಿಲ್ಲಾ ಮೀನಿಗಾಗಿ ಹೀಗೆ ಬರುತ್ತಿದೆ. ಅಲ್ಲಿಂದ ನೇರವಾಗಿ ಗಾಡ್ಜಿಲ್ಲಾ ಇವರಿಟ್ಟಿರುವ ಮೀನಿನ ರಾಶಿಯ ಬಳಿ ಬರುತ್ತದೆ. ಆದರೆ ಇವರ ಷಡ್ಯಂತ್ರದ ಬಗ್ಗೆ ಮೊದಲೇ ತಿಳಿದಿದ್ದ ಗಾಡ್ಜಿಲ್ಲಾ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳುತ್ತದೆ. ಅದನ್ನು ಸೈನ್ಯವೀಗ ಭಾರೀ ಸಂಖ್ಯೆಯ ಹೆಲಿಕಾಪ್ಟರ್ಗಳಿಂದ ಹಿಂಬಾಲಿಸುತ್ತಾರೆ. ಅತ್ಯಂತ ವೇಗವಾಗಿ ಓಡುತ್ತಾ ತಪ್ಪಿಸಿಕೊಂಡು ಅಂತಿಮವಾಗಿ ಗಾಡ್ಜಿಲ್ಲಾ ನೀರಿಗೆ ಹಾರುತ್ತದೆ. ಈಗ ಜಲಾಂತರ್ಗಾಮಿ ನೌಕೆಗಳ ಮೂಲಕ ಅದನ್ನು ಬಗ್ಗು ಬಡಿಯಲು ಹರಸಾಹಸ ಪಡಬೇಕಾಗುತ್ತದೆ. ಪ್ರಾರಂಭದಲ್ಲಿ ಗಾಡ್ಜಿಲ್ಲಾ ಬುದ್ಧಿ ಪ್ರದರ್ಶಿಸುತ್ತದೆ, ಆದರೆ ಅಂತಿಮವಾಗಿ ಇವರ ಕ್ಷಿಪಣಿ ನೇರವಾಗಿ ಗಾಡ್ಜಿಲ್ಲಾಗೆ ತಾಕುತ್ತದೆ. ಆಘಾತದಿಂದ ಪಾಪ ಗಾಡ್ಜಿಲ್ಲಾ ಸೋತು ನೀರಿನಲ್ಲಿ ಅಡಿಸಿರುತ್ತದೆ. ಗಾಡ್ಜಿಲ್ಲಾನ ಸೋಲಿಸಿದ ಸೈನ್ಯ ಮತ್ತು ಮೇಯರ್ ಸಂಭ್ರಮಾಚರಿಸುತ್ತಾರೆ. ಇದೆಲ್ಲದರ ಮಧ್ಯೆ ನಿಕ್ ಮತ್ತು ಫ್ರೆಂಚರ ತಂಡಕ್ಕೆ ಒಂದು ಆಘಾತ ಕಾದಿರುತ್ತದೆ. ಗಾಡ್ಜಿಲ್ಲಾ ಮೊಟ್ಟೆಗಳನ್ನು ಒಂದು ಬೃಹತ್ ಕಟ್ಟಡದ ಒಳಗೆ ಇಟ್ಟಿರುತ್ತದೆ. ಇದನ್ನು ನಿಕ್ ಮೊದಲೇ ಗೆಸ್ ಮಾಡಿದ್ದ, ಆದರೆ ಅವನ ಮಾತನ್ನು ಯಾರೂ ಕೇಳಿರಲೇ ಇಲ್ಲ. ತನ್ನ ಮರಿಗಳಿಗಾಗಿ ಎಂದೇ ಗಾಡ್ಜಿಲ್ಲಾ ಅಷ್ಟೊಂದು ಪ್ರಮಾಣದ ಮೀನನ್ನ ಸಂಗ್ರಹಿಸುತ್ತಿತ್ತು. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಎಂಬ ವಿಶಾಲವಾದ ಕಟ್ಟಡದೊಳಗೆ 100+ ಮೊಟ್ಟೆಗಳನ್ನು ಗಾಡ್ಜಿಲ್ಲಾ ಇಟ್ಟಿರುತ್ತದೆ. ಮೂಲತಃ ಗಾಡ್ಜಿಲ್ಲಾ ವಿಕಿರಣಗಳ ಕಾರಣ ಬದಲಾದ ಡಿಎನ್ಎಯಿಂದ ಹುಟ್ಟಿದ್ದು ಯಾವುದೇ ಸಂಭೋಗ ನಡೆಸದೆಯೇ ಹೀಗೆ ಮೊಟ್ಟೆಗಳನ್ನು ಇಟ್ಟಿರುತ್ತದೆ. ಇದನ್ನು ಕಂಡ ಎಲ್ಲರೂ ನಿಬ್ಬೆರಗಾಗಿ ನೋಡುತ್ತಾರೆ. ಇವೆಲ್ಲವನ್ನು ನಾಶ ಮಾಡಲೇಬೇಕು, ಇಲ್ಲವಾದಲ್ಲಿ ಇಲ್ಲಿರುವ 100 ಸಾವಿರವಾಗುತ್ತವೆ, 1,000,000,000 ಆಗುತ್ತವೆ. ಅದಕ್ಕಾಗಿ ಅವರ ತಂಡ ಆ ಮೊಟ್ಟೆಗಳ ಮೇಲೆ ಬಾಂಬ್ ಅನ್ನು ಇಡುತ್ತಾರೆ. ಆದರೆ ಸಮಯ ಮೀರಿ ಹೋಗಿದೆ. ಮೊಟ್ಟೆಗಳಿಂದ ಮರಿಗಳು ಹೊರಬರುತ್ತವೆ. ಆ ಮರಿಗಳು ಹುಟ್ಟಿದಾಗಲೇ 9 ಅಡಿಯಷ್ಟು ಎತ್ತರವಿವೆ ಮತ್ತು ಅವುಗಳಿಗೆ ಭಾರಿ ಹಸಿವು, ಮೀನು ತಿನ್ನಲೇಬೇಕು. ಆದರೆ ಅವುಗಳ ಎದುರಿಗೆ ನಿಕ್ ಮತ್ತು ತಂಡ ಸಿಕ್ಕಿಬಿದ್ದಿವೆ. ಅವರ ದೇಹ ಕೂಡ ಮೀನಿನಂತೆಯೇ ವಾಸನೆ ಬರುತ್ತಿದೆ.
ಸಿಕ್ಕರೆ ಅವು ಇವರನ್ನೇ ನುಂಗಿಬಿಡುತ್ತವೆ. ಅಲ್ಲಿಂದ ಇವರು ಓಡುತ್ತಾರೆ ಓಡುತ್ತಾರೆ, ಎಲ್ಲಿ ನೋಡಿದರೂ ಗಾಡ್ಜಿಲ್ಲಾದ ಮರಿಗಳು. ಅನೇಕರನ್ನು ಆ ಮರಿಗಳೇ ನುಂಗಿ ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಈಗ ನಿಕ್ ಅವುಗಳನ್ನು ತಪ್ಪಿಸಿಕೊಳ್ಳಲು ಎಷ್ಟೋ ಸರ್ಕಸ್ ಮಾಡಬೇಕಾಗಿದೆ. ನಿಕ್ನ ಪ್ರೇಯಸಿಯೂ ಎದುರಾಗುತ್ತಾಳೆ. ಅವರೆಲ್ಲ ಆ ಭವನದಿಂದ ತಪ್ಪಿಸಿಕೊಳ್ಳುವುದಾದರೂ ಹೇಗೆ? ಉಪಾಯ ಮಾಡಿ ಅವರು ಟಿವಿಯಲ್ಲೇ ಲೈವ್ ನಲ್ಲಿ ಮಾತನಾಡುತ್ತಾರೆ. ಲೈವ್ ನಲ್ಲಿ ಬರುವ ನಿಕ್ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ. ಈ ಮರಿಗಳು ಹೊರಬಂದರೆ ಅವುಗಳನ್ನು ತಡೆಯುವುದು ತುಂಬಾ ಕಷ್ಟ, ಹಾಗಾಗಿ ಇಡೀ ಕಟ್ಟಡವನ್ನೇ ನಾಶ ಮಾಡಲು ಕೇಳಿಕೊಳ್ಳುತ್ತಾನೆ. ಆದರೆ ಇವರೆಲ್ಲ ಹೇಗಾದರೂ ಮಾಡಿ 60 ಸೆಕೆಂಡಿನಲ್ಲಿ ಅಲ್ಲಿಂದ ಹೊರನಡೆಯಬೇಕು. ಉಪಾಯ ಮಾಡಿ ಫಿಲಿಪ್ ಅಲ್ಲಿ ಮೇಲಿದ್ದ ಗಾಜಿನ ದೀಪಗಳನ್ನು ಬೀಳಿಸಿ ಹಾಗೂ ಹೀಗೂ ಇವರು ತಪ್ಪಿಸಿಕೊಳ್ಳುತ್ತಾರೆ. ತಕ್ಷಣ ಸೈನ್ಯವೀಗ ಆ ಕಟ್ಟಡದ ಮೇಲೆ ಕ್ಷಿಪಣಿ ದಾಳಿ ಮಾಡೇ ಬಿಡುತ್ತದೆ. ಅಲ್ಲಿದ್ದ 100 ಪುಟಾಣಿ ಗಾಡ್ಜಿಲ್ಲಾಗಳು ಸ್ಫೋಟಕ್ಕೆ ಆಹುತಿಯಾಗುತ್ತವೆ. ಮರಿಗಳು ಸತ್ತವು. ತಾಯಿ ಗಾಡ್ಜಿಲ್ಲಾದ ಕಥೆಯೂ ಮುಗಿಯಿತೆಂದು ನಿಟ್ಟುಸಿರು ಬಿಡುವ ವೇಳೆ ಭೂಮಿಯಾಳದಿಂದ ಗಾಡ್ಜಿಲ್ಲಾದ ಶಬ್ದ ಕೇಳುತ್ತದೆ. ಗಾಯಗೊಂಡಿದ್ದ ಗಾಡ್ಜಿಲ್ಲಾ ಮೇಲೆದ್ದು ಇಲ್ಲಿಗೆ ಧಾವಿಸಿದೆ. ತನ್ನ ಮರಿಗಳು ಸತ್ತಿರುವುದನ್ನು ಕಂಡು ಅದಕ್ಕೆ ದುಃಖವಾಗುತ್ತಿದೆ. ಮರಿಗಳ ಬಳಿ ಹೋದರೆ ಅವು ಅಲುಗಾಡುತ್ತಿಲ್ಲ. ತಕ್ಷಣ ಅದಕ್ಕೆ ಕಾಣುವುದೇ ನಿಕ್ ಮತ್ತು ಸಂಗಡಿಗರು. ತನ್ನ ಸಂತಾನವನ್ನೇ ನಾಶ ಮಾಡಿದರೆಂದು ಅತೀವ ಆಕ್ರೋಶಗೊಂಡ ಗಾಡ್ಜಿಲ್ಲಾ ಸೇಡು ತೀರಿಸಿಕೊಳ್ಳಲು ರಾಕ್ಷಸನಂತಾಗುತ್ತದೆ. ಇವರನ್ನು ಕೊಲ್ಲಲು ಮುಂದಾಗುತ್ತದೆ. ಎಷ್ಟು ದಿನ ಅದು ಕೇವಲ ಮೀನಿಗಾಗಿ ಬಂದಿದ್ದು ಈಗ ನೇರವಾಗಿ ಇವರ ಮೇಲೆ ಎರಗುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಲು ಇವರು ಟ್ಯಾಕ್ಸಿ ಹತ್ತುತ್ತಾರೆ. ಗಾಡ್ಜಿಲ್ಲಾ ಹಿಂಬಾಲಿಸುತ್ತದೆ. ಇವರನ್ನು ತನ್ನ ಬಾಯಿಂದಲೇ ಕಚ್ಚಿಕೊಳ್ಳಲು ಹವಣಿಸುತ್ತದೆ. ಆದರೆ ಧೈರ್ಯಶಾಲಿ ಫಿಲಿಪ್ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಮತ್ತು ಹೇಗೋ ಅದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಸೈನ್ಯ ತಿಳಿಸಿದಂತೆ ಇವರು ಹೋಗುತ್ತಿರುವಾಗ ಮುಂದೆಯಿಂದಲೇ ಬರುವ ಗಾಡ್ಜಿಲ್ಲಾ ಅನಾಮತ್ತಾಗಿ ಕಾರನ್ನೇ ಸ್ವಾಹ ಮಾಡಿಬಿಡುತ್ತದೆ. ಆಗ ಉಪಾಯ ಮಾಡಿ ನಿಕ್ ಅಲ್ಲಿದ್ದ ವಿದ್ಯುತ್ ಕೇಬಲ್ ಅನ್ನ ಅದರ ಹಲ್ಲಿಗೆ ಸ್ಪರ್ಶಿಸುತ್ತಾನೆ. ಕರೆಂಟ್ ಹೊಡೆದಾಗ ಗಾಡ್ಜಿಲ್ಲಾ ವಿಧಿಯಿಲ್ಲದೆ ಬಾಯಿ ತೆರೆದೊಡನೆ ಫಿಲಿಪ್ ಕಾರು ಚಲಾಯಿಸುತ್ತಾನೆ. ಈ ಸೀನ್ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನೇರವಾಗಿ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಧಾವಿಸಿದಾಗ ಅಲ್ಲಿ ಗಾಡ್ಜಿಲ್ಲಾ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಆಗ ಹೆಲಿಕಾಪ್ಟರ್ಗಳು ಸುತ್ತುವರಿದು ಎಲ್ಲ ಕಡೆಯಿಂದಲೂ ದಾಳಿ ಮಾಡುತ್ತವೆ. ಕೊನೆಗೆ ಗಾಯಗೊಂಡ ಗಾಡ್ಜಿಲ್ಲಾ ಕಡೆಯ ಕ್ಷಣ ಇವರ ಕಾರಿನ ಮೇಲೆ ಬೀಳುತ್ತದೆ. ಕೆಲವೇ ಕ್ಷಣಗಳಲ್ಲಿ ಗಾಡ್ಜಿಲ್ಲಾದ ಹೃದಯದ ಬಡಿತ ನಿಂತು ಹೋಗುತ್ತದೆ ಮತ್ತು ಅದರ ಕಥೆ ಮುಗಿಯುತ್ತದೆ. ಎಲ್ಲವೂ ಮುಗಿಯುತ್ತೆಂದು ತಿಳಿಯಬೇಡಿ. ಒಂದು ಉಳಿದ ಮೊಟ್ಟೆಯಿಂದ ಮರಿ ಗಾಡ್ಜಿಲ್ಲಾ ಹೊರಬರುತ್ತದೆ. ಹಾಗೆ ವೀಕ್ಷಕರೇ, ಮಾನ್ಸ್ಟರ್ ಸರಣಿಯ ಮುಂದಿನ ಗಾಡ್ಜಿಲ್ಲಾ ಸಿನಿಮಾಗಳು ಇನ್ನೂ ತುಂಬಾ ಚೆನ್ನಾಗಿವೆ. ಅದನ್ನು ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡೋದಕ್ಕೆ ಮೇಲೆ ಕಾಣುವ ಕಾರ್ಡ್ ಅನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.